ಸೊ ಇಲ್ಲಿ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಏನು ಯೂಸ್ ಆಗುತ್ತಂದ್ರೆ ನಿಮಗೆ ಒಂದು ಇಂಜಿನ್ ರಿಫೈನ್ ಆಗಿ ಒಂದು 60-80% ಹೊಸ ಇಂಜಿನ್ ಕಂಡೀಷನ್ ಬರುತ್ತೆ ಸೊ ನಮ್ಮ ಹತ್ರ 700 ರೂಪೀಸ್ ಇಂದ ಹಿಡಿದು 3500 ರೂಪೀಸ್ ವರೆಗೂ ಮ್ಯಾಕ್ಸಿಮಮ್ ಚಾರ್ಜಸ್ ಬರುತ್ತೆ ನಿಮಗೆ ಬೈಕ್ ನ ಒಂದು 1000 ರೂಪೀಸ್ ಖರ್ಚು ಮಾಡಿದ್ರೆ ಹಳೆ ಬೈಕ್ ಹೋಗಿ ಒಂದು ಹೊಸ ಬೈಕ್ ತರ ಒಳ್ಳೆ ಫೀಲ್ ಕೊಡುತ್ತೆ ನೋಡಬಹುದು ನೀವು ಲೈಕ್ ಇದೆ ಮಷಿನ್ ಈಗ ಸ್ಟಾರ್ಟ್ ಮಾಡ್ತಿದೀವಿ 1000 ರೂಪೀಸ್ ಓದೇ ಹೋಗ್ಲಿ ಅದಲಗೆ ಅಂತ ಒಂದ್ಸಲಿ ಮಾಡ್ಸಿ ನೆಕ್ಸ್ಟ್ ಲೆವೆಲ್ ಮಜಾ ಸಿಗುತ್ತೆ ಎಲ್ಲಾ ಗಾಡಿಗೂ ಮಾಡಿಸಬಹುದು ಅಂತ 2 ವೀಲರ್ ಅಲ್ಲಿ हाय हेलो नमस्कार स्वागत है इन वीडियो के ना इवत वापस बंदी इन वीडियो जो सो इवत नानू मत नम कासवर्ड कन्नड और इबून स्वल्प कल मेल आचे होगी सो हाँ हो लाइक इंजिन डीकार्बनाइजेशन बैंक स्वल्प हेल्ता ब्रो हिंगे चेहरे इंजिन लाइफ सकते हे हे अंत सो ऐप ಒಂದು ಅರ್ಧ ಗಂಟೆ ಮಾತಾಡಿದ ಮೇಲೆ ಗೊತ್ತಾಯ್ತು ಇಲ್ಲ ಗಾಡಿಗೆ ಮಾಡ್ಸೋದು ತೀರಾ ಸಕ್ಕದಾಗಿರುತ್ತೆ ಇಂಜಿನ್ ಸ್ಮೂತ್ ಆಗುತ್ತೆ ಏನೇನು ಹೇಳೋದು ಸೊ ಅದಕ್ಕೇನೆ ಸೊ ಬನ್ನಿ ಬ್ರೋ ಮಾಡಿಸ್ಬಿಡೋಣ ನನ್ನ ಬುಲೆಟ್ ಇನ್ನೂ ಚೆನ್ನಾಗಿರಲಿ ಇನ್ನೂ ಸಕ್ಕದಾಗಿರಲಿ ಯಾಕಂದರೆ ರೈಡ್ಸ್ ಎಲ್ಲ ಹೋಗ್ತಾ ಇರ್ತೀವಿ ಲಾಂಗ್ ರೈಡು ಲಡಾಕ್ ಎಲ್ಲ ಪ್ಲ್ಯಾನ್ ಇದೆ ಇನ್ನೂ ನೆಕ್ಸ್ಟ್ ಮುಂದೆ ಎಲ್ಲ ಸೊ ಆದ್ದರಿಂದ ಇಂಜಿನ್ ಸ್ವಲ್ಪ ಇನ್ನೂ ಒಳ್ಳೆ ಲೈಫ್ ಕೊಡುತ್ತೆ ಅಂತೆಲ್ಲ ಹೇಳೋದಲ್ಲ ಅದಕ್ಕೆ ಮಾಡಿಸೋಣ ಅಂತ ರೆಡಿಯಾಗಿ ಬಂದಿದ್ದೀವಿ ಸೊ ಎಲ್ಲಿ ಏನು ಎತ್ತ ಹೇಳಿಬಿಡಿ ಸೊ ಫ್ರೆಂಡ್ಸ್ ಲಾಸ್ಟ್ ಟೈಮು ನಾನು ಬಂದು ವಿಡಿಯೋ ಮಾಡಿದೆ ಏನು ಇದು ಸುಮ್ಮನೆ ಆಟಕ್ಕೆ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ರಿಸಲ್ಟ್ಸ್ ನೋಡ್ಮೇಲೆ ನನ್ನ ಕಾರಿಗೂ ಮಾಡ್ತಿದ್ದೆ ತುಂಬ ಚೆನ್ನಾಗಾಯಿತು ಹಾಗೆ ಎಲ್ಲೋ ಬೋರ್ಡ್ ಕೂಡ ಅವರು ಕೂಡ ಮಾಡಿಸಿದ ಮೇಲೆ ಒಳ್ಳೆ ರಿಸಲ್ಟ್ ಬಂತು ತುಂಬ ಜನ ಆಡಿ ಬಿ ಎಂ ಡಬ್ಲ್ಯೂ ತಗೊಂಡವ್ರು ಕೂಡ ಮಾಡಿಸಿದ ಮೇಲೆ ಒಳ್ಳೆ ರೆಸ್ಪಾನ್ಸ್ ನೀಡಿದ್ರು ತುಂಬ ಇತ್ತು ಅದಕ್ಕೆ ನಿಮಗೆ ಹೇಳಿದ್ದು ಮಾಡಿಸ್ರಿ ಅಂತೇಳಿ ಸೊ ಈಗ ನಿಮಗೆ ಬೈಕ್ದು ಅಂದರೆ ನನ್ನ ವೀಡಿಯೋ ಸಿಗುತ್ತೆ ನಿಮ್ಗೆ ಕಾರ್ದು ಏನಾದರೂ ಬೇಕು ಅಂದರೆ ಇವ ಚಾನಲ್ ಲಿಂಕ್ನ ಹಾಕಿರ್ತೀನಿ ಲೈಕ್ ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಸೊ ಶಾಪ್ ಡೀಟೇಲ್ಸ್ ಎಲ್ಲ ನಾನು ಏನೇನೋ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲ ಮೆನ್ಷನ್ ಮಾಡಿರ್ತೀನಿ ಸೊ ಅವಾಗ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಲೈಕ್ ಏನೇನು ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಕೇಳೋಣ ಯಾಕಂದ್ರೆ ನನಗೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅಷ್ಟೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಏನು ಇಲ್ಲ ಅಂತ ಸೊ ಅವರು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಓನರ್ ಅವರಿಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಏನೇನು ಕ್ವೆಶ್ಚನ್ಸ್ ಬೇಕು ಎಲ್ಲ ಕೇಳಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ಇದ್ರ ಲೊಕೇಶನ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರಿ ಹಾಗೆ ಇವರು ನಂಬರ್ ಎಲ್ಲ ಡಿಸ್ಪ್ಲೇ ಮೇಲೆ ಹಾಕಿರಿ ಕೇಳೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡಿದಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗೋಣ ಹಲೋ ಸರ್ ಹಲೋ ಸರ್ ಐ ಆಮ್ ಶರತ್ ಶರತ್ ಸರ್ ಇದು ಏನು ಸರ್ ಇಂಜಿನ್ ಡಿಕಾರ್ಬನೈಸೇಷನ್ ಅಂದರೆ ಲೈಕ್ ಯಾವ ಥರ ಲೈಕ್ ಇಂಜಿನ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಎಸ್ ಸರ್ ಸರ್ ಇಂಜಿನ್ ಡಿಕಾರ್ಬನೇಷನ್ ಅಂದರೆ ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ಬಿಡ್ತೀನಿ ನಿಮಗೆ ವಿತೌಟ್ ರಿಮೂವಿಂಗ್ ಇಂಜಿನ್ ಕಾರ್ಬನ್ ಕ್ಲೀನ್ ಮಾಡೋದು ನಮ್ಮ ಸರ್ವಿಸ್ ಇದು ಆ್ಯಕ್ಚುಲಿ ಇದು ಬೇಸ್ ಬಂದುಬಿಟ್ಟು ಜರ್ಮನ್ ಟೆಕ್ನಾಲಜಿ ಸರ್ ಇದು ನಮ್ಮ ಇಂಡಿಯಾದಲ್ಲಿ ನಾವು ಹೊಸದಾಗಿ ಇವಾಗ ಇವಾಗ ಬೂಮ್ ಆಗ್ತಿದೆ ಸೊ ನಾವು ಮಾಡಿದ್ದೀವಿ ಇದು ಒಂದು 2 ಇಯರ್ಸ್ ಆಯಿತು ನಾವು ಮಾಡಿ ಸೊ ಸರ್ವಿಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಏನಾಗುತ್ತೆ ಇಂಜಿನ್ ವಿತೌಟ್ ರಿಮೂವಿಂಗ್ ಇಂಜಿನ್ ಅಂತ ಹೇಳಿದ್ರೆ ನಿಮ್ಗೆ ಇಂಜಿನ್ ರಿಮೂವ್ ಮಾಡಿದ್ರೆ ಇಂಜಿನ್ ವರ್ಜನಾಲಿಟಿ ಹೋಗ್ಬಿಡುತ್ತೆ ನಿಮಗೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಸೊ ನಾವು ಆ ಉದ್ದೇಶದಿಂದ ನಾವು ನಿಮ್ಗೆ ಯಾವುದೇ ವೆಹಿಕಲ್ ಬಂದ್ರೂ ನಾವು ಫಸ್ಟು ರಿಮೂವ್ ಮಾಡೋದು ಏರ್ ಫಿಲ್ಟರ್ ಏರ್ ಇನ್ಲೆಟ್ ಒಂದು ಓಪನ್ ಮಾಡಿದ್ರೆ ಸಾಕು ಬೇರೆ ಯಾವುದೋ ನಿಮ್ಮ ಗಾಡಿಗೂ ಹಂಗೆ ಮಾಡ್ತೀವಿ ಸೇಮ್ ಥಿಂಗ್ ನಿಮ್ಮ ಗಾಡಿಗೂ ಸೇಮ್ ಹಂಗೆ ಮಾಡ್ತೀವಿ ನಾವು ಸೊ ನಾವೇನು ಮಾಡ್ತೀವಿ ಇಂಜಿನ್ ಏರ್ ಇನ್ಲೆಟ್ ಪೈಪ್ ಮಾತ್ರ ರಿಮೂವ್ ಮಾಡ್ತೀವಿ ಒಂದೇ ಒಂದು ಸ್ಕ್ರೂ ಮಾತ್ರ ರಿಮೂವ್ ಮಾಡ್ತೀವಿ ಅಷ್ಟೇ ಬೇರೆ ಯಾವುದು ನಿಮ್ಮ ಬೈಕಲ್ಲಿ ಅದಾಗಲಿ ಕಾರಲ್ಲಾಗಲಿ ಟ್ರಕ್ಕಲ್ಲಾಗಲಿ ಯಾವುದು ಟಚ್ ಮಾಡೋದು ಟ್ರಕ್ಕರು ಎಲ್ಲ ಗಾಡಿಗೂ ಮಾಡ್ತೀರಾ ಸರ್ ನಾವು 100 cc ಇಂದ 15,000 cc ವರೆಗೂ ಮಾಡ್ತೀವಿ ಸರ್ ಓಕೆ ಟ್ರಕ್ಸ್ JCB ಜನರೇಟರ್ಸ್ ಈವನ್ ಬೈಕ್ಸ್ ಕಾರ್ಸ್ ಎಲ್ಲ ಗಾಡಿ ಪೆಟ್ರೋಲ್ ಡೀಸೆಲ್ ಇಂಜಿನ್ ವೆಹಿಕಲ್ಸ್ಗೆ ಮಾಡ್ತಾ ಇದ್ದೀವಿ ಸರ್ ನಾವು ಈಗ ಎಷ್ಟು ಕಿಲೋಮೀಟರ್ ಓಡಿರ್ಬೇಕು ಇದು ಸರ್ ನಮಗೆ ಯಾವುದೇ ವೆಹಿಕಲ್ ಬಂದ್ರೂ ಮಿನಿಮಮ್ 25-30,000 ಗಾಡಿ ರನ್ ಆಗಿರಲೇಬೇಕು ಸರ್ 25 ಹೌದು ಅದಕ್ಕಿಂತ ಮುಂಚೆ ನಾವು ಸರ್ವಿಸ್ ಮಾಡಲ್ಲ ಯಾಕಂದರೆ ನೀವು ಅದಕ್ಕಿಂತ ಮುಂಚೆ ಸರ್ವಿಸ್ ಮಾಡಿದ್ರೆ ನೀವು ಕಾರ್ಬನ್ ಡಿಪಾರಿಷನ್ ಆಗಿರಲ್ಲ ಸೊ ನೀವು ಮಾಡೋದು ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಟೈಮ್ ಈಗ ಯಾರಾದರೂ ಒಂದು 5 ವರ್ಷ ಗಾಡಿ ಓಡಿಸ್ತಿರ್ತಾರೆ ಬಟ್ ಒಂದು 5,000-6,000 ಅಷ್ಟೇ ಓಡಿಸಿರ್ತಾರೆ ಇಲ್ಲ ಒಂದು 10,000 ಓಡಿಸಿರ್ತಾರೆ ಒಂದು 5 ವರ್ಷ ಓಡಿಸಿರ್ತಾರೆ ಆ ಗಾಡಿನ ಮಾಡ್ತೀರಾ ಸರ್ ಆ ಗಾಡಿಗೆ ಮಾಡಲ್ಲ ನಾವು ಏನು ಹೇಳ್ತೀವಿ ಅಂದರೆ ನೀವು ತುಂಬ ದಿವಸ ನೀವು ನಿಲ್ಲಿಸ್ಬಿಟ್ಟಿದ್ದೀರಾ ನೀವು ಒಂದು 5 ವರ್ಷದಲ್ಲಿ 1 ವರ್ಷ 2 ವರ್ಷ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಸರ್ ನಾನು ಇವಾಗ ಗಾಡಿ ತೆಗೆದೆ ಅಂಥ ಗಾಡಿಗೆ ಮಾಡ್ಕೊಬೋದು ಮಾಡ್ಕೊಬೋದು ಏನಕ್ಕಂತೇಳಿದ್ರೆ ಅದು ಇಂಜಿನ್ ಡಿಕಾರ್ಬನೇಷನ್ಗಿಂತ ನಮ್ಮ ಹತ್ರ ಫಿಲ್ ಸಿಸ್ಟಮ್ ಕ್ಲೀನಿಂಗು ನಾವು ಮಾಡ್ತಾ ಇದ್ದೀವಿ ನಾವು ಸೊ ಇಂಜಿನ್ ಡಿಕಾರ್ಬನೇಷನ್ ಆ್ಯಸ್ ವೆಲ್ ಆಸ್ ಫಿಲ್ ಸಿಸ್ಟಮ್ ಕ್ಲೀನಿಂಗು ಆ ಟೈಮಲ್ಲಿ ನೀವು ಅಷ್ಟು ದಿವಸ ನಿಲ್ಲಿಸಿದ್ರೆ ಏನಾಗುತ್ತೆ ನಿಮ್ಗೆ ಇಂಜೆಕ್ಟ್ರ್ ನಾಜಲ್ ಎಲ್ಲ ಬ್ಲಾಕೇಜ್ ಆಗಿಬಿಟ್ಟಿರುತ್ತೆ ನಿಮಗೆ ಸೊ ಆ ಟೈಮಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗೋದು ಮೈಲೇಜ್ ಬರಲ್ಲ ಆ ಥರ ಇಶ್ಯೂಸ್ ಎಲ್ಲ ಬರುತ್ತೆ ನೀವು ಸೊ ಅಂಥ ವೆಹಿಕಲ್ಸ್ಗೆ ನಾವು ಮಾಡ್ಬೋದು ನಾವು ಓಕೆ ಈಗ ಇದು ಬೈಕ್ಗೆಲ್ಲ ಮಾಡಿಸೋದೇನು ಪ್ರಾಬ್ಲಮ್ ಆಗಲ್ಲ ಇದು ನಮ್ಮ ಕಾರ್ದೆಲ್ಲ ಕೇಳಿದ್ದೀನಿ ನಾನು ಲೈಕ್ ಬೈಕ್ ಇವತ್ತೇ ಕೇಳ್ತಾ ಇರೋದು ಅದಕ್ಕೆ ಸರ್ ಇಲ್ಲ ಸರ್ ಆ್ಯಕ್ಚುಲಿ ನಾವು ನಾನು ಹೇಳಿದ್ನಲ್ಲ 100 cc to 15,000 cc ವರೆಗೂ ಮಾಡ್ಬೋದು ಈವನ್ ನಾವು ಹಯಾಬುಸ ಬೈಕ್ಸ್ಗೆಲ್ಲ ಮಾಡಿದ್ದೀವಿ ಮಾಡಿದ್ದೀರಾ ಹಯಾಬುಸಾಗೂ ಮಾಡಿದ್ದೀವಿ ನಾವು ನಿಂಜಾ 650ಗೂ ಮಾಡಿದ್ದೀವಿ ನಾವು ಸೊ ನಮ್ಮ ಕಾರ್ ಅಂತ ಬಂದರೆ ನೀವು ನಾವು ಅಂಬಾಸೆಡ್ರಿಂದ 800ಇಂದ ಹಿಡಿದು BMW ವೋಲ್ವೋ ಆಡಿ ಟಾಪ್ ಎಂಡ್ ಮಾಡಲ್ ವೆಹಿಕಲ್ಸು ಎಲ್ಲ ವೆಹಿಕಲ್ಸ್ಗೂ ಮಾಡಿದ್ದೀವಿ ಸರ್ ನಾವು ಸರ್ ಇದನ್ನ ಮಾಡಿದ್ರೆ ಏನೇನು ಯೂಸಸ್ ಆಗುತ್ತೆ ಲೈಕ್
ಸರ್ ಏನು ಯೂಸ್ ಆಗುತ್ತಂದ್ರೆ ನಿಮಗೆ ಒಂದು ಇಂಜಿನ್ ರಿಫೈನ್ ಆಗಿ ಒಂದು 60-80% ಹೊಸ ಇಂಜಿನ್ ಕಂಡೀಷನ್ ಬರುತ್ತೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ ವೈಬ್ರೇಷನ್ನು ನಾಯ್ಸು ಅದೆಲ್ಲ ರಿಡ್ಯೂಸ್ ಆಗುತ್ತೆ ನಿಮಗೆ. ಸೊ 80% ಹೊಸ ಇಂಜಿನ್ ಅಂದರೆ ನೀವು ಅಸ್ಯೂಮ್ ಮಾಡ್ಕೊಬಹುದು ಹೊಸ ಗಾಡಿ ಫೀಲ್ ಸಿಗುತ್ತೆ. ಎಸ್ ಹೊಸ ಗಾಡಿ ಫೀಲ್ ಸಿಗುತ್ತೆ ನಿಮಗೆ. ಸೊ ವೈಬ್ರೇಷನ್ ನಾಯ್ಸ್ ಇರಲ್ಲ. ಮೈಲೇಜ್ ಅಂತ ಬಂದರೆ ನಿಮಗೆ ಒಬ್ಬೊಬ್ಬರು ಹೇಳ್ತಾರೆ ಸರ್ ನನಗೆ 18 ಬರ್ತಾ ಇತ್ತು ಇವಾಗ 12 ಬರ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಸೊ ಅವ್ರಿಗೇನಾಗುತ್ತೆ, ಹೌದು ಕಾರ್ಗೆ ಅದು ಆ್ಯಕ್ಚುಯಲ್ ಮೈಲೇಜ್ ಬರುತ್ತೆ ನಿಮಗೆ. ಪ್ಲಸ್ ಅದರಿಂದ ನಿಮಗೆ 1-3 kilometers ಪರ್ ಲೀಟರ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಮೈಲೇಜ್ಗೆ. ಸೊ ಆ ಬೆನಿಫಿಟ್ಸ್ ಎಲ್ಲ ಇದೆ ಸರ್ ನಿಮಗೆ. ಮತ್ತು ಬ್ಲ್ಯಾಕ್ ಸ್ಮೋಕ್ ಬರೋದು ಅದೆಲ್ಲ ನಿಮಗೆ ಅರೆಸ್ಟ್ ಆಗಿಬಿಡುತ್ತೆ. ಪ್ಲಸ್ ನಾವು ಬಂದ್ಬಿಟ್ಟು ನಮ್ಮ ಹತ್ರ 3 categories ಇದೆ ಸರ್. 1 ಬಂದ್ಬಿಟ್ಟು ಮಿನಿಮಮ್ 30,000 ಓಡಿರಬೇಕು ಸರ್ವಿಸ್ ಮಾಡೋಕ್ಕೆ, ಅದು ಒಂದಿದೆ. ಸೆಕೆಂಡ್ ಬಂದ್ಬಿಟ್ಟು ವೈಟ್ ಸ್ಮೋಕ್ ಬರ್ತಾ ಇದ್ರೆ ಗಾಡಿಯಲ್ಲಿ ನಾವು ಸರ್ವಿಸ್ ಮಾಡಲ್ಲ. ಒಂದೊಂದು ವೆಹಿಕಲ್ ಡೀಸೆಲ್ ವೆಹಿಕಲ್ಸಲ್ಲಿ ಏನಾಗುತ್ತೆ ನಿಮಗೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕೋಲ್ಡ್ ಸ್ಟಾರ್ಟಲ್ಲಿ ನಿಮಗೆ ವೈಟ್ ಸ್ಮೋಕ್ ಬರುತ್ತೆ, ಇಟ್ಸ್ ಫೈನ್, ಅದು ಪರವಾಗಿಲ್ಲ ನಿಮಗೆ. ಬಟ್ ರನ್ನಿಂಗಲ್ಲಿ ನಮ್ಗೆ ವೈಟ್ ಸ್ಮೋಕ್ ಬರಬಾರ್ದು ನಮಗೆ. ಆ ಥರ ಬಂದರೆ ಸರ್ವಿಸ್ ಮಾಡಲ್ಲ, ಅದು ಇಂಡಿಕೇಷನ್ ನಮಗೆ ಇಂಜಿನ್ ಹಾಲಾಗಿದೆ ಅನ್ನೋ ಇಂಡಿಕೇಷನ್, ಅದು ನಾವು ಮಾಡಲ್ಲ. ಪ್ಲಸ್ ಇದು ರಿವರ್ಕ್ ಮೀನ್ಸ್ ರಿವರ್ಕ್ ಅಂದರೆ ನಿಮಗೆ ರಿಬೋರಿಂಗು ಆ ಥರ ಇಂಜಿನ್ ಕೆಲಸ ಮಾಡಿದರೆ ಅದು ಮಿನಿಮಮ್ 30,000 ಗಾಡಿ ಓಡಿರಬೇಕು ನಮಗೆ. ಸೊ ಈ 3 categories ಪಾಸ್ ಆದರೆ ಮಾತ್ರ ನಾವು ಸರ್ವಿಸ್ ಮಾಡೋದು ಸರ್. ಸರ್ ನಿಮ್ಮದು ಫ್ರಾಂಚೈಸಿ ಯಾವುದಾದ್ರು ಇದೆಯಾ, ಲೈಕ್ ಈಗ ಬರೀ ಬೆಂಗಳೂರು ಅಷ್ಟೇನಾ ಇಲ್ಲ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಇದೆಯಾ ಸರ್? ಎಸ್ ಸರ್, ನಾವು ನಮ್ಮದು ಇದೆ ಫ್ರಾಂಚೈಸಿಸ್ ಇದೆ, ನಮ್ಮದು ಬ್ಯಾಂಗ್ಳೂರು ಇದೆ, ಮದ್ದೂರಲ್ಲಿ ಇದೆ, ಮತ್ತು ಯಾದಗಿರಿ ಅಂತಿದೆ ರಾಯಚೂರು ಹತ್ರ, ಯಾದಗಿರಿ ಇದೆ, ಮಂಗಳೂರು ಇದೆ, ನೆಕ್ಸ್ಟು ಬಳ್ಳಾರಿಯಲ್ಲಿ ಓಪನ್ ಆಗ್ತಿದೆ, ಬಳ್ಳಾರಿ ಮತ್ತು ಇವಾಗ ಚಿಕ್ಕಮಂಗ್ಳೂರಲ್ಲಿ ನಡೀತಿದೆ ಕೆಲಸ, ಅಲ್ಲಿ ಅಲ್ಲೆಲ್ಲ ನಡೀತಿದೆ. ಇನ್ನೊಂದು 3-4 ಜಾಗದಲ್ಲಿ ಬರ್ತಾ ಇದೆ ನಮ್ಮದು ಫ್ರಾಂಚೈಸೀಸ್. ಪ್ಲಸ್ ಇವಾಗ ನಾನು ಮೊಬೈಲ್ ಸರ್ವಿಸ್ ಕೊಡ್ತಾ ಇದ್ದೀನಿ ಬೆಂಗಳೂರು ಸಿಟಿಯಲ್ಲಿ ಮಾತ್ರನೇ. ಮೊಬೈಲ್ ಸರ್ವಿಸ್, ಮೊಬೈಲ್ ಸರ್ವಿಸ್ ಅಂತ ಹೇಳಿದ್ರೆ ಇನ್ಹೌಸ್ ಸರ್ವಿಸು ನೀವು ಅಲ್ಲೇ ಬಂದು ಮಾಡ್ತೀರಾ? ಎಸ್ ಎಸ್, ನನಗೆ ಒಂದು 3-4 ಮಿನಿಮಮ್ 4 vehicles ಇರಬೇಕು ಸರ್ ನನಗೆ. ಓಕೆ, 4 vehicles ಇದ್ದರೆ ನಾನೇನು ಮಾಡ್ತೀನಿ, ಒಂದು ದಿವಸ ಕಾಲ್ ಮಾಡಿ ನಾನು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊತೀನಿ, ಈ ದಿವಸ ಬರ್ತೀನಿ ಅಂತ 1 day before ನಾನು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಆ ದಿವಸ ಬಂದು ನಿಮ್ಮ ಮನೆ ಹತ್ರನೇ ಬಂದು ಮಾಡ್ಕೊಟ್ಬಿಡ್ತೀನಿ. ಸೊ ಚಾರ್ಜಸ್ ಅಂತ ಹೇಳಿದ್ರೆ ನಿಮಗೆ ಅದಕ್ಕೇನೆ ಎಕ್ಸ್ಟ್ರಾ ಆಗುತ್ತಾ? ಇಲ್ಲಿ ಇಲ್ಲಿ ಮಾಡೋಕ್ಕಿಂತ ನಾನು ಬಂದು ಮಾಡಿದ್ರೆ 100 rupees ಪರ್ ವೆಹಿಕಲ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ, ಅದು ಕನ್ವಿನಿಯನ್ಸ್ ಚಾರ್ಜಸ್ ಅಂತ ಇರುತ್ತೆ, ಅದು ಮಾತ್ರ ಎಕ್ಸ್ಟ್ರಾ ಆಗುತ್ತೆ. ಬಟ್ ಮಿನಿಮಮ್ 4 vehicles ಇರಬೇಕು. ಇಲ್ಲ ಸರ್ ನಮ್ಮ ಹತ್ರ 1 vehicle ಇದೆ, 2 vehicle ಅಂದರೆ ಪ್ಲೀಸ್ ಅಂಗಡಿಗೆ ಬನ್ನಿ, ವಿಸಿಟ್ ಮಾಡಿ, ಸರ್ವಿಸ್ ಮಾಡಿಕೊಡಿ ಬೆಸ್ಟ್. ಯಾಕಂದರೆ ನಾವು ಒಂದೊಂದು ವೆಹಿಕಲ್ಗೆ ಈ ಸಿಟಿ ಟ್ರಾಫಿಕ್ ನಿಮಗೆ ಗೊತ್ತು, ನಾನು ಒಂದೊಂದು ವೆಹಿಕಲ್ಗೆ ಹೋಗಿ ಮಾಡಿ. ಏನೇನು ಚಾರ್ಜಸ್ ಆಗುತ್ತೆ ಈಗ, ಲೈಕ್ ಚಾರ್ಜಸ್ ಯಾವ ಥರ ಇದೆ ಸರ್? ನಮಗೆ ನೋಡಿ ಸರ್, 300 cc to 15,000 cc ಸರ್ವಿಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ 700 rupees ಹಿಡಿದು 3,500 rupees ಮ್ಯಾಕ್ಸಿಮಮ್ ಚಾರ್ಜಸ್ ಬರುತ್ತೆ ನಿಮಗೆ. ಸೊ ಇದು ಹೆಂಗೆ ನಾನು ಕಸ್ಟಮರ್ ಕಡೆಯಿಂದ ಪ್ರೈಸಸ್ ನಾನು ಡಿಸೈಡ್ ಮಾಡ್ತೀನಿ ಅಂದರೆ, ಡಿಪೆಂಡಿಂಗ್ ಅಪಾನ್ ಯುವರ್ ಕ್ಯೂಬಿಕ್ ಕೆಪಾಸಿಟಿ, ಸಿ ಸಿ ಮೇಲೆ ಹೋಗುತ್ತೆ ನಿಮಗೆ. ಸೊ 700 rupees ಅಂತ ಹೇಳೋದು 100 cc to 300 cc 700 rupees ಆಗುತ್ತೆ ನಿಮಗೆ. ಸೊ 300 cc to above 2-wheelerಗೆ 900 rupees ಆಗುತ್ತೆ ನಿಮಗೆ. ಕಾರಿಗೆ 800 cc to 1,500 cc 1,700 rupees ಆಗುತ್ತೆ ನಿಮಗೆ. ಸೊ ಮೋರ್ ದೆನ್ 1,500 cc 2,200 rupees ಆಗುತ್ತೆ. ಟಿ ಟಿ ಟೆಂಪೋ ಟ್ರಾವೆಲರು, ಮಿನಿ ಬಸ್ಸು, ಮಜ್ದಾ ಮಿನಿ ಬಸ್ ಎಲ್ಲ ಬರುತ್ತೆ, ಅದಕ್ಕೆಲ್ಲ 3,000 rupees ಆಗುತ್ತೆ, 3,000 ಆಗುತ್ತೆ. ಟ್ರಕ್ಸು ಬಸ್ಸಸ್ಸು ಅದಕ್ಕೆಲ್ಲ ಬಂದ್ಬಿಟ್ಟು 3,500 rupees ಆಗುತ್ತೆ ನಿಮಗೆ. ಸೊ ನಮ್ಮ ಬೈಕ್ನ ಒಂದು 1,000 rupees ಖರ್ಚು ಮಾಡಿದ್ರೆ ಹಳೆ ಬೈಕ್ ಹೋಗಿ ಒಂದು ಸ್ವಲ್ಪ ಹೊಸ ಬೈಕ್ ಥರ ಒಳ್ಳೆ ಫೀಲ್ ಕೊಡುತ್ತೆ. 900 rupees ಸರ್ ಮ್ಯಾಕ್ಸಿಮಮ್ ಬೈಕ್ಸ್ 100% ಹೋಗ್ತಿದೆ. ಎಷ್ಟು ಕಿಲೋಮೀಟ್ರಿಗೆ ಹಿಂಗೆ ಇರುತ್ತೆ ಅಂದರೆ, ಇದೇ ಥರ ಸ್ಮೂತಾಗಿ ಎಷ್ಟು ಕಿಲೋಮೀಟ್ರ್ ಇರುತ್ತೆ? ಸೊ ಒನ್ಸ್ ನೀವು ಸರ್ವಿಸ್ ಮಾಡಿಕೊಂಡು ಎಲ್ಲ ಅಸೆಂಬಲ್ ಎಲ್ಲ ಆದಮೇಲೆ ನೀವು ಒಂದು ಟ್ರಯಲ್ ಹೋಗ್ಬಿಟ್ಟು ಬನ್ನಿ ನೀವು. ಓಕೆ, ನೀವು ಟ್ರಯಲ್ ಓಡ್ ಬಂದರೆ ಆ ಫೀಲ್ ಸ್ವಲ್ಪ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆ ಸ್ಮೂತ್ನೆಸ್ಸು, ಪಿಕಪ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಒಂದು 10-15 kilometers ಗಾಡಿ ರನ್ ಆಗಬೇಕು ನಮಗೆ, ಯಾಕಂದರೆ ಡೈಲೀಟ್ ಆಗಿರೋ ಕಾರ್ಬನ್ ಎಲ್ಲ ನಿಮಗೆ ಸೈಲೆನ್ಸರ್ ಮುಖಾಂತರ ಆಚೆ ಎಲ್ಲ ಔಟ್ ಆಗಿಬಿಡ್ಬೇಕು ನಿಮಗೆ. ಓಕೆ, ಅದಕ್ಕೆ ಆಮೇಲೆ ನಿಮ್ಗೆ 100% ಫಿಗರ್ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಒಂದ್ಸತಿ ಈ ಸರ್ವಿಸ್ ಮಾಡಿಕೊಂಡ್ರೆ ನಾನು 20,000 kilometers ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಇದೇ ಥರ ಇರುತ್ತೆ. ಮತ್ತೆ ಏನಾಗುತ್ತೆ, ಮತ್ತೆ ಫ್ಯೂಲ್ ಆಗ್ತೀರಾ, ಮತ್ತೆ ಇಂಜಿನಲ್ಲಿ ಬರ್ನ್ ಆಗುತ್ತೆ, ಮತ್ತೆ ಕಾರ್ಬನ್ ಕ್ರಿಯೇಟ್ ಆಗುತ್ತೆ ನಿಮಗೆ, ಲೈಕ್ ರೊಟೀನ್ ಪ್ರೊಸೆಸ್ ಅದು ನಿಮಗೆ. ಸರ್ ಈಗ ಇದನ್ನ ಸರ್ವಿಸ್ ಮುಂಚೆ ಮಾಡಿಸ್ಬೇಕು, ನಾರ್ಮಲ್ ಆಯಿಲ್ ಚೇಂಜು ಸರ್ವಿಸ್ ಎಲ್ಲ ಮಾಡಿಸ್ತೀವಿ, ಅದಕ್ಕಿಂತ ಮುಂಚೆ ಮಾಡಿಸ್ಬೇಕಾ ಇಲ್ಲ ಅದು ಆದ್ಮೇಲೆ ಮಾಡಿಸ್ಬೇಕಾ? ಲೈಕ್ ಈಗ ನಾನು ಸರ್ವಿಸ್ ಮಾಡಿಸ್ಬೇಕು ಅಂತಿದ್ದೀನಿ 1,000 kilometers ಆದಮೇಲೆ. ಓಕೆ, ಸೊ ಈಗಲೇ ಮಾಡಿಸೋದು ಬೆಸ್ಟ ಇಲ್ಲ ಸರ್ವಿಸ್ ಮಾಡಿಸ್ಬಿಟ್ಟು ನಿಮ್ಮ ಹತ್ರ ಇದು ಮಾಡಿಸೋದು ಬೆಸ್ಟ? ಸರ್ ನಿಮಗೆ ಜನರಲ್ ಸರ್ವಿಸ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ನನ್ನ ಸಜೆಷನ್ ಏನಂದ್ರೆ, ಡೌಟ್ ಇರುತ್ತೆ ಸ್ವಲ್ಪ ಇರುತ್ತೆ ಬಟ್ ನನ್ನ ಸಜೆಷನ್ ಏನಂದ್ರೆ, ಕಸ್ಟಮರ್ಗೆ ನೀವು ಸರ್ವಿಸ್ ಮಾಡೋಕ್ಕಿಂತ ಮುಂಚೆ ಡಿಕಾರ್ಬನೈಸೇಷನ್ ಮಾಡ್ಕೊಳ್ಳಿ, ಮಾಡಿಕೊಂಡು ಆಮೇಲೆ ಜನರಲ್ ಸರ್ವಿಸು, ಆಯಿಲ್ ಚೇಂಜು, ಅದು ಏನಿದೆಯೋ, ಏರ್ ಫಿಲ್ಟ್ರು, ಅದು ಏನಿದೆಯೋ ಅದು ಜನರಲ್ ಸರ್ವಿಸ್ ನೀವು ಮಾಡ್ಕೊಳ್ಳಿ. ಬಟ್ ನನ್ನ ಸಜೆಷನ್ ಮಾಡ್ಕೊಳ್ಳಿ ಫಸ್ಟು ಡಿಕಾರ್ಬನೈಸೇಷನ್, ಆಫ್ಟರ್ ದಟ್ ಸರ್ವಿಸ್. ಸೊ ನಾವು ನಿಮ್ಮದಲ್ಲಿ ಇಂಜಿನ್ ಆಯಿಲ್ ಆಗಲಿ, ಕೂಲೆಂಟ್ ಆಗಲಿ,
ಬ್ರೇಕ್ ಆಯಿಲ್ ಆಗಲಿ ಯಾವುದು ಟಚ್ ಮಾಡಲ್ಲ ನಾವು. ಓಕೆ, ಏನೂ ಸಂಬಂಧ ಇಲ್ಲ. ನಾವೇನು ಕ್ಲೋಸ್ಡ್ ಸರ್ಫೇಸ್ ಇಂಜಿನ್ ಒಳಗಡೆ ಇರೋ ಕಾರ್ಬನ್ನ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಕೊಟ್ಟು ನಾವು ಕಾರ್ಬನ್ನ ಕಟ್ ಮಾಡಿ ಮೀನ್ಸ್ ಲೂಸನ್ ಮಾಡಿ ಸೈಲೆನ್ಸರ್ ಮುಖಾಂತರ ಔಟ್ ಮಾಡಿಸ್ತೀವಿ ನಾವು. ಇದು ಪ್ರೊಸೆಸ್. ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್, ಶ್ಯೂರ್. ಸೊ ನೋಡ್ಬೋದು ನೀವು, ಲೈಕ್ ಇದೇ ಮಿಷಿನು ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ. ನನ್ನ ಬೈಕ್ ಅಲ್ಲೇ ಇದೆ. ಇಲ್ಲಿ ಏರ್ ಫಿಲ್ಟರ್ ಇರುತ್ತೆ. ಓಪನ್ ಮಾಡ್ತೀರಾ ಫಿಲ್ಟ್ರು? ಹೌದು, ಓಪನ್ ಮಾಡ್ತೀವಿ. ನಮ್ಗೆ ಓಪನ್ ಮಾಡಿದ್ರೇನೆ ನಮ್ಗೆ ಏರ್ ಇನ್ಲೆಟ್ ಇದು ಸಿಗೋದು, ನಿಮ್ಗೆ ಫುಲ್ ಸಿಗೋದು. ಓಕೆ, ಅದಕ್ಕೋಸ್ಕರ. ಸೊ ಈಗ ಹೇಳಿದ್ರಲ್ಲ ಲೈಕ್ ಗ್ಯಾಪು, ಇದೇ ಗ್ಯಾಪ್ ಒಳಗಡೆನೆ ಲೈಕ್ ಇವಾಗ ಇದು ಮಾಡೋದು. ಸೊ ಇಲ್ಲಿ ನೋಡಿ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಎಲ್ಲಿವರೆಗೂ ಹೋಗುತ್ತೆ? ಇದು ಕಾರ್ಬೇಟ್ರವರೆಗೂ. ಇಲ್ಲಿವರೆಗೆ ಕಾರ್ಬೇಟ್ರವರೆಗೂ ಹೋಗುತ್ತಾ? ಓಕೆ. ಗಂಟ್ರೊಳಗೂ ತುರುಪುಟವ್ರೆ ಫುಲ್ಲು, ಗ್ವಾಮಾಡೆವರೆಗೂ ಹೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಒಳಗಡೆ ಮಿಷಿನಿಂದ ಬಂದಿರುತ್ತೆ, ಒಳಗಡೆ ಹಾಕಿ ತುರುಕ್ಬಿಟ್ಟರೆ ಗೋಮಾಳೆವರೆಗೂ. ಇದು ನಮ್ದು ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಬರುತ್ತೆ ಸರ್ ಇದು. ಓಕೆ, ಸೊ ನಿಮ್ಗೆ ಇದರಲ್ಲಿ ನಾವು ಬೈಕ್ ಸೆಲೆಕ್ಟ್ ಮಾಡಿದೀನಿ ನಾನು. ಓಕೆ, ಬೈಕ್ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಸಿ ಜಿ ಸರ್ ಬೈಕ್ ಅದು? 350. 350 ರೈಟ್? ಓಕೆ, 200 ಸಿ ಜಿ 300 ಸಿ ಸಿ ಬರುತ್ತೆ ನಿಮ್ಗೆ. ಓಕೆ, ಸೊ 350 ಸಿ ಸಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ನಿಮ್ ಬೈಕ್? ಒಂದು 46 ಹೋಗಿದೆ. 46,000 ಓಡಿದೆ? 46,000 ಹೋಗಿದೆ. ಇಲ್ಲ, 4,600 ಓಡಿದೆ. 46,000 ಓಡಿದೆ. ಸೊ ನಾವೇನ್ ಮಾಡ್ತೀವಿ, ಬಿಲೋ 75,000 ಅಂತ ಆಡ್ ಮಾಡ್ತೀವಿ. ಸೊ ನಮಗೆ ಸಿಸ್ಟಮ್ ಅಲ್ಲಿ ಫಿಕ್ಸ್ ಆಗೋಯ್ತು. ಸೊ ಎಲ್ಲ ಸಿಸ್ಟಮ್ ಅಲ್ಲಿ ಸೆಟ್ ಮಾಡಿ, ಎಲ್ಲ ಫುಲ್ ಸಿಸ್ಟಮ್. ಸೊ ಇದು ನಾವು LX ಲಿಕ್ವಿಡ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ಲಿಕ್ವಿಡ್ ಹೈಡ್ರೋಜನ್. ಇದು ಹಾಕೋದ್ರಕ್ಕಿಂತ ನಿಮಗೆ ಇಂಜಿನ್ ಹಾರ್ಮ್ಫುಲ್ ಆಗ್ಬೋದು, ಇದು ಏನೋ ಬೇರೆ ಏನೋ ಲಿಕ್ವಿಡ್ ಆ ತರ ಎಲ್ಲ ಏನೂ ಇಲ್ಲ. ಆಕ್ಚುಲಿ ನಾವು ಇಂಪೋರ್ಟ್ ಮಾಡಿಸ್ತೀವಿ. ನಾವು ಇಂಪೋರ್ಟ್ ಮಾಡಿಸಿ ಲ್ಯಾಬಲ್ ಟೆಸ್ಟ್ ಮಾಡಿ ಆಮೇಲೆ ನಾವು ಮಾಡೋದು ನಾವು. ಓಕೆ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇದು 20 ml ಬರುತ್ತೆ ಸರ್ ನಮ್ಮ ಬುಲ್ಲೆಟ್ಗೆ. ಇದು 20 ml ಆಗುತ್ತೆ. 20 ml ಬುಲ್ಲೆಟ್ಗೆ? 20 ml. ಓಕೆ ನೋಡಿ, ರಾಯಲ್ ಎನ್ಫೀಲ್ಡ್ಗೆ 20 ml ಅಂತ ಲಿಕ್ವಿಡು ಟಾನಿಕ್. ಸೊ ನಮ್ಮದು ಏರ್ ಇನ್ಲೆಟಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೋಗೋಕ್ಕೆ ಪೈಪ್ ಇನ್ಸರ್ಟ್ ಮಾಡಿದ್ದೀವಿ. ಇದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೋಗುತ್ತೆ. ಓಕೆ, ಅದು ಹೈಡ್ರೋಜನ್ ಅದು ಏನಾಗುತ್ತೆ ನಿಮಗೆ ಕೆಮಿಕಲ್ ಆಗಲಿ ಮತ್ತೊಂದು ಏನೂ ಇಲ್ಲ ಅದು. ಓಕೆ, ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೋಗಿ ಇಂಜಿನ್ ಒಳಗೆ ಏನು ಮಾಡುತ್ತೆ ನಿಮಗೆ ಸ್ವಲ್ಪ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ, ಲೈಟಾಗಿ ಹೀಟ್ ಥರ ಕ್ರಿಯೇಟ್ ಆಗುತ್ತೆ ನಿಮಗೆ. ಹೀಟ್ ಕ್ರಿಯೇಟ್ ಆಗಿ ಆ ಕಾರ್ಬನ್ನ ಕಟ್ ಮಾಡುತ್ತೆ ನಿಮಗೆ. ಓಕೆ, ಕಟ್ ಮಾಡೋಕ್ಕೋಸ್ಕರ ಅದು ಆಕ್ಸಿಜನ್ ಕೊಡ್ತೀವಿ, ಎಕ್ಸ್ಟರ್ನಲಿ ನಾವು ಕೊಡ್ತಿರೋದು. ಓಕೆ ಸರ್, ಓಕೆ ಓಕೆ. ಸೊ ಈಗ ಇದರಲ್ಲಿ ಹೋಗಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತಂತೆ, ಒಳಗಡೆ ಹೀಟ್ ಹೋಗಿದ ತಕ್ಷಣ ಎಲ್ಲ ಕ್ಲೀನ್ ಆಗುತ್ತೆ. ಲಿಕ್ವಿಡ್ ಬೇರೆ ಹಾಕಿದ್ದೀವಿ. ಸರ್ ಸ್ಟಾರ್ಟ್ ಮಾಡಿ. ರೇಸ್ ಮಾಡಬೇಕು ಕಾರ್ಗೆಲ್ಲ ಬಂದ್ಬಿಟ್ಟು 3 times ಮಾಡಬೇಕು 1500 RPM. ಸೊ ಆ ಥರ ಟೈಮಿಂಗ್ಸ್ ಬರುತ್ತೆ ನಮಗೆ. ಇದು ಸ್ಟಾಪರ್ಸ್ ಥರ ಇರುತ್ತೆ ನಮಗೆ. ಇದು ಇದರಲ್ಲಿ ನಾವು ಮೇಂಟೈನ್ ಮಾಡ್ಕೊತೀವಿ, ನಮ್ಮ ಟೈಮಿಂಗ್ನ ನಾವು ಮೇಂಟೈನ್ ಮಾಡ್ಕೊತೀವಿ. ಸ್ಟಾರ್ಟ್ ನೋಡಿ, ಲೈಕ್ ರೈಸ್ ಮಾಡ್ತಿದ್ದಾರೆ, ಐಡಲ್ ಆಗು ಒಂದ್ಸಲ ಇಡಬೇಕು, ರೈಸ್ ಮಾಡಿ 2 ಸಲ ಮಾಡಬೇಕು. ಲೈಕ್ ಬೈಕ್ಗೆ ಅಂದರೆ 2 times ಮಾಡಬೇಕಾಗುತ್ತೆ, ಕಾರ್ಗೆ 3 minutes 3 times ಮಾಡಬೇಕಾಗುತ್ತೆ. ಸೊ ಇವಾಗ ಫುಲ್ ಎಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ, ಒಳಗಡೆ ಹೀಟ್ ಪ್ರೊಡ್ಯೂಸ್ ಆಗಿ ಗಡಿಸೆಲ್ಲ ಕಿತ್ಕೊಂಡು ಹೋಗಿ ಗಾಡಿ ಸ್ಮೂತಾಗಿ ಹೊಸ ಕಂಡೀಷನ್ ಆಗುತ್ತೆ. ಟೆಸ್ಟ್ ರೌಂಡ್ ಹೇಳ್ತೀನಿ ಲೈಕ್ ಫ್ಯೂಚರ್ ಹೆಂಗಿತ್ತು ಹೆಂಗೆ ಅನ್ನಿಸ್ತು ಅಂತ ಓಡಿಸ್ಬಿಟ್ಟೆಲ್ಲ. ಸೊ ವೀಡಿಯೋ ಇನ್ನೂ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇವಾಗ ಹೇಳಿದ್ನಲ್ಲ ಆವಾಗಲೇ ಲೈಕ್ 2 minutes ಐಡಲ್ ಇದು ರೈಸ್ ಮಾಡಬೇಕು, ಆಮೇಲೆ 1 minute ಐಡಲ್ ಆಗಿಡಬೇಕು, 2 ಸಲ ಮಾಡಬೇಕು ಅಂತ. ಸೊ ಆ ಪ್ರೋಸೆಸ್ ಮುಗಿದಿದೆ. ಇವಾಗ ನೆಕ್ಸ್ಟ್ 14 minutes ಹಂಗೆ ಇಡಬೇಕಂತೆ. ಸೊ ನೋಡಿ, ನಿಧಾನಕ್ಕೆ ಹಂಗೆ ಐಡಲಲ್ಲಿ ಹಂಗೆ ಇದೆ, ಗುಡು 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 ಅಂತ ಇದೆ ಇಲ್ಲಿ ನೋಡಿ, ತೋರಿಸ್ತಾ ಇದೆ ಲೈಕ್. ಈ ಫೋಕಸ್ ಆಗು ನೋಡಿ, ಇನ್ನೂ 14:02, 13:60. ಸೊ ಇನ್ನೂ ಹಂಗೆ ಐಡಲ್ ಆಗಿಟ್ರೆ ಕೆಲಸ ಮುಗಿಯುತ್ತೆ. ಮುಗ್ದಿದೆ, ಬನ್ನಿ ತೋರಿಸ್ತೀನಿ ನೋಡಿ. ಓಯ್ ಬಾ ನೋಡಿ, ಫುಲ್ ಮುಗ್ದಿದೆ, ಸ್ಟಾಪ್ ಆಗಿದೆ, ಗಾಡಿನೂ ಆಫ್ ಮಾಡಿದ್ದಾರೆ. ಸರ್ ಈಗ ಫಿಟ್ ಮಾಡ್ಬಿಡ್ತೀರಾ? ಅದು ಫಿಟ್ ಮಾಡ್ಬಿಡ್ತೀವಿ. ಹಾಂ ಮಾಡಿ ಸರ್. ನಾನು ಟೆಸ್ಟ್ ಮಾಡ್ತೀವ ಲೈಕ್ ಏನಂಗಾಗಿದೆ ಅಂತ. ಲೈಕ್ ಕಾರ್ಬನ್ ಎಲ್ಲ ಆಚೆ ಹೋಗಿರುತ್ತಲ್ಲ, ಅದೆ ತೋರ್ಸೋಕ್ಕಾಗುತ್ತಾ? ನೋಡೋಕ್ಕಾಗುತ್ತಾ ಈಗ? ಈಗ ಒಂದು ವೈಟ್ ಪೇಪರ್ ನ ಇಟ್ಬಿಟ್ಟು ಟೆಸ್ಟ್ ಮಾಡ್ತೀವಿ ಲೈಕ್ ಕಾರ್ಬನ್ ಎಷ್ಟು ಬಂದಿದೆ, ಎಷ್ಟು ಏನಾಗಿದೆ ಅಂತ. ಕತ್ಲೆ ಆಗಿದೆಯಲ್ಲ ಅದಕ್ಕೆ. ಹಾ ನೋಡಿ, ಲೈಟ್ ಆಗಿಲ್ಲ. ಇಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತದೆ. ಹೌದು,
ಟ್ರೈಲ್ ಓಡಿಸ್ಬಿಡಿ ಸರ್. ಏಕೊಂದು ಟ್ರೈಲ್ ಓಡಬಲ್ಲ ನೀವೇ ಓಡಿಸ್ಬೇಕು, ಯಾಕಂದ್ರೆ ಗಾಡಿ ಗಾಡಿ ಬಂದು ರೆಗ್ಯುಲರ್ ಆಗಿ ನೀವು ಓಡಿಸ್ತಾ ಇರ್ತೀರಲ್ವಾ, ನೀವೇ ಓಡಿಸ್ಬೇಕು, ನಾವು ಓಡಿಸಂಗಿಲ್ಲ. ನೀವು ಓಡಿಸ್ರ ಆ ಫೀಲ್ ಗೊತ್ತಾಗ್ಬೇಕು ನಿಮಗೆ, ನಾನು ಏನು ಸರ್ವಿಸ್ ಮಾಡಿದ್ದೀನಿ ಇವಾಗ ಆ ಫೀಲ್ ಗೊತ್ತಾಗ್ಬೇಕು ನಿಮಗೆ. ಸೊ ಇವಾಗ ಒಂದು 2-3 ನಿಮಿಷ ಓಡಿಸ್ದೆ, ಲೈಕ್ ಗಾಡಿ ಹೆಂಗಿದೆ, ಏನು ಪರ್ಫಾರ್ಮೆನ್ಸ್, ಸ್ಮೂತ್ ಆಗಿದೆಯಾ, ಏನು ಕತೆ ಅಂತ. ಸೀರಿಯಸ್ ಆಗಿ ನನ್ನ ಗಾಡಿ ಅದೇ ಹೊಸ ಗಾಡಿ ಓಡಿಸ್ಬೇಕು, ಅದು ಹೆಂಗಿರುತ್ತೆ, ಲೈಕ್ ಇಂಜಿನ್ನು ಆಮೇಲೆ ಗೇರ್ ಬಾಕ್ಸು ಕಂಪ್ಲೀಟ್ ಒಂಥರ ಹೊಸ ಫೀಲ್ ಕೊಡ್ತಾ ಇದೆ. ಲೈಕ್ ಇನ್ನೂ ಲಾಂಗ್ ಎಲ್ಲ ಹೋದಾಗ ಗೊತ್ತಾಗುತ್ತಂತೆ ಅವರೇ ಹೇಳೋದು. ಇವಾಗ ಒಂದು 5 ನಿಮಿಷ ಓಡಿಸಿ ಲೈಕ್ ಇನ್ನೂ ಕಾರ್ಬನ್ ಎಲ್ಲ ಕಂಪ್ಲೀಟ್ ಕಿತ್ಕೊಬರುತ್ತೆ, ಅವಾಗ ಇನ್ನೂ ಮಸ್ತಾಗಿರುತ್ತೆ ಅಂತ. ಸೊ ನಾಳೆ ರೈಡ್ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ರೈಡ್ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ರೈಡ್ ವೀಡಿಯೋಸಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ, ಲೈಕ್ ಯಾವ ಥರ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯೆನ್ಸ್ ಏನಾಗಿದೆ, ಹೆಂಗೆ ಅನಿಸ್ತು ಅಂತ. ಸೊ ಬನ್ನಿ ಇವಾಗ ಲೈಕ್ ಅಲ್ಲಿಗೆ ಹೋಗೋಣ, ಲೈಕ್ ಅವ್ರ ಹತ್ರನೇ ಮಾತಾಡ್ಸೋಣ. ಗಾಡಿ ಅಂತೂ ಸೇರ್ಸೋಕೆ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಖುಷಿಯಾಗಿದೆ. ನಿಮಗೇನಾದ್ರು ಮಾಡಿಸ್ಬೇಕು ಅಂದರೆ ಲೈಕ್ ನಿಮ್ಮ ಗಾಡಿ 20-25,000 ಓಡಿಸಿದ್ರೆ ಸೀರಿಯಸ್ ಆಗಿ 1,000 ರುಪೀಸ್ ಹೋದ್ರೆ ಹೋಗಲಿ ಅದ್ರಾಗೆ ಅಂತ ಒಂದ್ಸಲಿ ಮಾಡಿಸಿ, ನೆಕ್ಸ್ಟ್ ಲೆವೆಲ್ ಮಜಾ ಸಿಗುತ್ತೆ. ಎಲ್ಲ ಗಾಡಿಗೂ ಮಾಡಿಸ್ಬೋದಂತೆ 2-ವೀಲರಲ್ಲಿ. ಸೊ ನನಗೆ ನಾರ್ಮಲಾಗಿ 2-ವೀಲರ್ ತುಂಬ ಜನ ನೋಡ್ತೀರಾ ಅಂತ ನಿಮ್ಗೆ ಮಾಡ್ತಾಯಿದ್ದೀನಿ, ಮಾಡಿಸ್ತಾ ಇದ್ದೀನಿ. ಸೊ ನಾನು ಖುಷಿಯಾಗಿದ್ದೀನಿ, ನಿಮ್ಮ ಗಾಡಿನೂ ಅಷ್ಟೇ ಚೆನ್ನಾಗಿರಬೇಕು, ನಿಮಗೂ ಅಷ್ಟೇ ಆಸೆ ಇತ್ತು ಅಂದರೆ ಮಾಡಿಸ್ಕೊಳ್ಳಿ, ಸಕ್ಕತ್ತಾಗಿದೆ. ಏನಿದ್ರು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಏನೇ ಅನಿಸೋದು ಕಮೆಂಟ್ ಮಾಡಿ. ಇವಾಗ ಬಂದಿದ್ದೀನಿ ಸರ್, ಸಕ್ಕತ್ತಾಗಿದೆ, ನನಗಂತೂ ಫುಲ್ ಖುಷಿಯಾಗೋಯ್ತು. ನಾನು ಇಲ್ಲ ಪರ್ಸ್ನಲ್ ಆಗಿ ನನಗೆ ನನ್ನ ಬೈಕು ಚೆನ್ನಾಗಿ ಒಳ್ಳೆ ಪಿಕಪ್ ಕೊಡ್ತಾ ಇದೆ, ಒಳ್ಳೆ ಸ್ಮೂತ್ ಆಗಿದೆ. ಸೊ ಅದಕ್ಕೆ ನನಗೆ ತುಂಬಾ ಖುಷಿಯಾಗೋಯ್ತು, ಸಕ್ಕತ್ತಾಗಿದೆ, ಫುಲ್ ರೆಕಮೆಂಡೆಡ್. ಇನ್ನ ಲೈಕ್ ನಾಳೆ ರಾಂಗ್ ಒಂದು ರೈಡ್ ಹೋಗ್ತಾ ಇದೀನಿ. ಸೊ ಸ್ವಲ್ಪ ನೀವು ಗಾಡಿ ರನ್ ಮಾಡ್ಬೇಕು, ಓಕೆ, ಜಸ್ಟ್ ಒಂದು ಟ್ರಯಲ್ ಔಟ್ ಬಂದಿದ್ದೀರಾ ಅಷ್ಟೇ ನೀವು, ಓಕೆ, ಅದು ಟ್ರಾಫಿಕ್ ಅಲ್ವಾ ಈಗ. ಹೌದು, ಟ್ರಾಫಿಕ್ ಪ್ಲಸ್ ಇನ್ನೊಂದು ಏನಂದ್ರೆ 10-15 ಕಿಲೋಮೀಟರ್ ಗಾಡಿ ರನ್ ಆಗ್ಬೇಕು ನಿಮಗೆ, ಓಕೆ, ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇದ್ರೆ ನಾನು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ, ಕಾಲ್ ಮಾಡಿ ನನಗೆ ಹೇಳಿ. ಶೋರ್ ಸರ್, ಪಕ್ಕ. ನೆಕ್ಸ್ಟ್ ರೈಡಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ, ಆ ವೀಡಿಯೋಸಲ್ಲೂ ಹೇಳ್ತೀನಿ ಲೈಕ್ ಹೆಂಗಿದೆ, ಏನು ಕತೆ ಎಲ್ಲ. ನೆಕ್ಸ್ಟ್ ಫ್ಯೂಚರ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, 100% ರೆಕಮೆಂಡೆಡು. ಸೊ ಹೋಗಿ ಲೈಕ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಮ ಗಾಡಿನ ಮಾಡಿಸ್ಕೊಳ್ಳಿ. 25,000 ಪ್ಲಸ್ ಆಗಿದೆ ಸಾಕು. ಕಾರ್ಗೂ ಮಾಡಿಸ್ಕೋಬೇಕು ಅಂದರೆ ನಮ್ಮ ಕಾಸ್ವರ್ಡ್ ಅದು ವೀಡಿಯೋನ ನಾನು ಅದನ್ನು ಲಿಂಕಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ.